ದಂಡಿನ ಸಿಪ್ಪೆಯನ್ನು ಹೀಗೆ ತೆಗೀಲಿಕ್ಕೆ ಬರ್ತದೆ. ತರಕಾರಿಗಳೆಲ್ಲ ಇಲ್ಲದಂಥ ಸಮಯದಲ್ಲಿ ಈಗಿರುವುದನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಎಲ್ಲರಿಗೂ ಕೂಡ ಈ ರೀತಿಯಾಗಿ ಸಿಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಬಿಳಿ ದಂಟಿನ ಇದು ಬರ್ತದಲ್ಲ, ಕೆಸವು ಬರ್ತದಲ್ಲ, ಅದನ್ನು ಕೂಡ. ಹಾಯ್ ಫ್ರೆಂಡ್ಸ್, ಇವತ್ತು ನಾವೊಂದು ಹಳ್ಳಿಯ ಅಥೆಂಟಿಕ್ ರೆಸಿಪಿ ಒಂದನ್ನು ಮಾಡಲಿಕ್ಕಿದ್ದೇವೆ. ಇಲ್ಲಿ ನಿಮಗೇನು ಕಾಣ್ತಾ ಇದ್ದೀರಿ, ಇದು ಕೆಸವು. ಸಾಮಾನ್ಯವಾಗಿ ನಾವು ಪತ್ರೊಡೆಗೆಲ್ಲ ಉಪಯೋಗಿಸ್ತೇವೆ, ಆದರೆ ಇದು ನಾವು ನೆಟ್ಟು ಬೆಳೆಸುವಂಥ ಕೆಸವು. ನಮ್ಮ ಹಳ್ಳಿಯ ಭಾಷೆಯಲ್ಲಿ ಚಳ್ಳಿಚೇವು ಅಂತೇಳಿ ನಾವು ಕರಿತೇವೆ. ಇದರ ವಿಶೇಷತೆ ಏನು ಅಂತೇಳಿದರೆ, ಈ ಸೊಪ್ಪು ಉಂಟಲ್ಲ, ಇದು ತುರಿಕೆ ಇಲ್ಲ, ಅತೀ ಕಡಿಮೆ ತುರಿಕೆ ಇರುವಂಥ ಒಂದು ವೆರೈಟಿ ಇದು ನೇರಳೆ ದಂಡಿನದ್ದು. ಹಾಗೆ ನಾವು ಇದನ್ನು ಪತ್ರೊಡೆಗೆಲ್ಲ ಉಪಯೋಗ ಮಾಡ್ತೇವೆ. ಆಲ್ರೆಡಿ ನಾವು ಅದನ್ನು ಪತ್ರೊಡೆ ಮಾಡೋದು ಹೇಗೆ ಅಂತೇಳಿ ನೋಡಿದ್ದೇವೆ. ಇವತ್ತು ನಾವು ಇದರ ಸೊಪ್ಪಿನ ಜೊತೆಗೆ ಈ ದಂಡನ್ನು ಕೂಡ ನಾವು ಉಪಯೋಗಿಸ್ತೇವೆ. ಈ ದಂಡನ್ನು ಉಪಯೋಗಿಸೋದು ಹೇಗೆ ಅಂತೇಳಿ ಇವತ್ತು ನೋಡಲಿಕ್ಕಿದ್ದೇವೆ ನಾವು. ಬನ್ನಿ, ಮೊದಲಿಗೆ ಇದನ್ನೊಂದು ಕೊಯ್ಕೊಳ್ಳುವ. ಅಮ್ಮಯ್ಯ ಇದೈದ್ರೆ ಹಿಡ್ಕೋ ನೋಡಿ. ಅಮ್ಮಯ್ಯ ಬಂದದ್ದು ನಮ್ಮೊಟ್ಟಿಗೆ ಇರೋದು ಒಳ್ಳೆದಾಯ್ತು, ಹಿಡ್ಕೊಳ್ಳಿಕ್ಕೆ ಅಂದ್ರೆ ಏನಾಯ್ತು ನನಗೆ ನೋಡಿ. ಅಪ್ಪ ಎಡಿಗ ಹಿಡ್ಕೊಳ್ಳಿಕ್ಕ ಮೇಣ ಕಾಲಿಂಗೆ ತಾಗದ್ದೆ ನೋಡ ಕೊಡು, ನಾನೊಂದು ಎರಡು ಹಿಡ್ಕೊಳ್ತೇನೆ, ನೀನು ಎರಡೇ ಹಿಡ್ಕೊಂಡೆ ಸಾಕು, ಕೊಡು. ಪೊಯ್ 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 ರೈಟ್ ಬೈ ರೈಟ್ ಬೈ ರೈಟ್ ಬೈ ದಡಿಗಳು ಅಂತೇಳಿ ನಮಗೆ ಜಾಸ್ತಿ ಬೇಡ, ಒಂದು ಹೊತ್ತಿಗೆ ಎಷ್ಟು ಬೇಕು ಅಷ್ಟೇ ತಗೊಂಡಿದ್ದೇನೆ. ಈಗ ದಂಡಿನ ಸಿಪ್ಪೆಯನ್ನು ಹೀಗೆ ತೆಗೀಲಿಕ್ಕೆ ಬರ್ತದೆ, ಅದರ ಅದನ್ನೆಲ್ಲ ಹೀಗೆ ತೆಗೆದುಕೊಳ್ಳೋದು ನೋಡಿ. ಹೀಗೆ ನಾವು ಕೆಸವಿನ ಸೊಪ್ಪನ್ನು ಉಪಯೋಗ ಮಾಡಿದಷ್ಟು ಇದರ ದಡಿಯನ್ನೆಲ್ಲ ಉಪಯೋಗ ಮಾಡೋದಿಲ್ಲ. ಆದರೆ ಇಲ್ಲಿ ಈ ರೀತಿಯಾಗಿ ಎಲ್ಲ ಮಾಡ್ತಾರೆ. ತರಕಾರಿಗಳೆಲ್ಲ ಇಲ್ಲದಂಥ ಸಮಯದಲ್ಲಿ ಈಗಿರೋದನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಫ್ರೆಂಡ್ಸ್, ಈಗ ನೋಡಿ ನಮಗೆ ಇದರ ಭಾಗ ಎಲ್ಲ ಕೊರ್ದಾಯಿತು. ಇನ್ನೀಗ ಇದಕ್ಕೆ ಸ್ವಲ್ಪ ನೀರು, ಅರಸಿನುಡಿ ಮತ್ತು ಉಪ್ಪು ಹಾಕಿ ಇದನ್ನು ಬೇಯಿಸುವ. ಬೇಯಿಸುವಾಗ ಇದಕ್ಕೆ ನಾನು ಜಾಸ್ತಿ ನೀರು ಹಾಕ್ತಾ ಇಲ್ಲ, ಸ್ವಲ್ಪ ನೀರು ಹಾಕಿಕೊಂಡು ಬೇಯಿಸ್ತೇನೆ. ಒಂದು ವೇಳೆ ತುರಿಸುವಂತಹ ಕೆಸುವಾಗಿದ್ದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿಕೊಂಡು ನಾವು ಬೇಯಿಸಿ ನೀರನ್ನು ತೆಗೆಯುವಂಥ ಕ್ರಮ ಉಂಟು. ಇದೀಗ ಹೀಗೆ ಬೇಯಿಸಿಕೊಳ್ಳುವ. ಒಂದು ಗಡಿ ಕಾಯಿ ನಮಗೆ ಈಗ ಬೆಂತು ನೋಡಿ. ಇದಕ್ಕೆ ನಮಗೆ ಬೇಕಾಗುವಂಥದ್ದು ಮೂರೇ ಬಗೆ ಆಯಿತಾ ಕಡಿಲಿಕ್ಕೆ, ತೆಂಗಿನಕಾಯಿ, ಹಸಿಮೆಣಸು ಅಥವಾ ಗಾಂಧಾರಿ ಮೆಣಸು, ಹಾಗೆ ಸಾಸಿವೆ. ಫ್ರೆಂಡ್ಸ್, ಇದೀಗ ನೈಸಾಗಿ ಕಡ್ದಾಯ್ತು. ಇನ್ನೀಗ ಇದನ್ನು ತೆಗಿತೇನೆ. ತೆಗೆಯುವಾಗ ನಾವು ಬೇಯಿಸಿದಂತಹ ಭಾಗ ಸರಿಯಾಗಿ ತಣ್ದಿರಬೇಕು. ತಣ್ದ ಮೇಲೆ ಅದಕ್ಕೆ ತೆಗೆದು ಹಾಕಿಕೊಳ್ಳುವಂಥದ್ದು, ಬಿಸಿರುವಾಗ ಹಾಕುವ ಕ್ರಮ ಇಲ್ಲ. ಇನ್ನೀಗ ಭಾಗಕ್ಕೆ ತೆಗಿತೇನೆ. ಇನ್ನೀಗ ಇದಕ್ಕೆ ಸ್ವಲ್ಪ ಹುಳಿ ಮಜ್ಜಿಗೆಯನ್ನು ಸೇರಿಸಿಕೊಳ್ಳುವುದು. ಮೊಸರು ಸಹ ಆದಿತ್ತು, ಇನ್ನೀಗ ಸರಿಯಾಗಿ ಬೆರೆಸಿಕೊಳ್ಳುವ. ನಾವು ಬೇಯಿಸುವಾಗ ಇದಕ್ಕೆ ಹುಳಿ ಅಂತ ಹಾಕದ ಕಾರಣ ಸ್ವಲ್ಪ ಹುಳಿ ಮಜ್ಜಿಗೆಯನ್ನು ಹೀಗೆ ಸೇರಿಸಿಕೊಂಡು ಅದನ್ನು ಬೆರೆಸಿಕೊಳ್ಳುವಂಥದ್ದು.
ಸಾಸಿವೆ ರೆಡಿ. ಒಗ್ಗರಣೆ ಬೇಕಾದರೆ ಹಾಕುವ, ನಮ್ಮಲ್ಲೆಲ್ಲ ಒಗ್ಗರಣೆ ಹಾಕೋದು ಕಡಿಮೆ. ಪತ್ರೊಡೆಗೆ ಅಂತೇಳಿ ನಾವು ಸೊಪ್ಪನ್ನು ಕಟ್ ಮಾಡಿದ್ಮೇಲೆ ಈ ರೀತಿಯಾಗಿ ದಡಿಯನ್ನು ಅಲ್ಲಿಗೆ ನಾವು ಬಿಟ್ಟು ಬಿಡ್ತೇವೆ. ಇದನ್ನು ಕೂಡ ಸರಿಯಾಗಿ ಉಪಯೋಗಿಸ್ಲಿಕ್ಕೆ ಆಗ್ತದೆ, ತರಕಾರಿ ರೀತಿಯಲ್ಲಿ ಉಪಯೋಗಿಸ್ಬೋದು ಅಂತ ಹೇಳುವಂಥ ವಿಷಯ. ಹಳ್ಳಿಯಲ್ಲೆಲ್ಲ ಈ ರೀತಿಯಾಗಿರುವಂಥ ಉಪಯೋಗ ಮಾಡ್ತಾರೆ, ಎಲ್ಲರಿಗೂ ಕೂಡ ಈ ರೀತಿಯಾಗಿ ಸಿಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಬಿಳಿ ದಂಟಿನ ಇದು ಬರ್ತದಲ್ಲ, ಕೆಸವು ಬರ್ತದಲ್ಲ, ಅದನ್ನು ಕೂಡ ಈ ರೀತಿಯಾಗಿ ಮಾಡಿಕೊಳ್ಬೋದು. ಆದರೆ ಬೇಯಿಸುವಾಗ ಸರಿಯಾಗಿ ಬೇಯಿಸಿ ಅದು ತುರಿಕೆ ಇರ್ತದೆ, ತುರಿಕೆಯ ನೀರನ್ನು ತೆಗೆದ್ರೆ ಆಯಿತು. ನೋಡಿ, ಫಸ್ಟ್ ಕ್ಲಾಸ್ ಸಾಸಿವೆ ರೆಡಿ ಆಯಿತು. ನೋಡಿ, ಒಳ್ಳೆ ಸಾಸಿವೆಯ ಪರಿಮಳ, ಗಾಂಧಾರಿ ಮೆಣಸಿನ ಖಾರ, ಉಪ್ಪು ಮತ್ತೆಲ್ಲ ರುಚಿ ಉಂಟು ಇದರಲ್ಲಿ. ಊಟಕ್ಕೆ ಭಾರಿ ಫಸ್ಟ್ ಆಗ್ತದೆ. ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ಈ ಒಂದು ಹಳ್ಳಿಯ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಖಂಡಿತವಾಗಿ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಶೇರ್ ಮಾಡಿ, ಇಂಥದ್ದನ್ನೆಲ್ಲ ಸದುಪಯೋಗ ಪಡಿಸುವ ರೀತಿಯಲ್ಲಿ ಆಗಲಿ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟು. ಹಾಗಾದರೆ ಮುಂದಿನ ನೋಟದಲ್ಲಿ ಸಿಗುವ. ನಮಸ್ತೆ.